ಆಡಳಿತ ಸರಿಯಿಲ್ಲ ಧರ್ಮದ ಮೇಲೆ ರಾಜಕೀಯ ಮಾಡ್ತಾರೆ ಅವರು ಏನಾದರೂ ಜನಕ್ಕೆ ಒಳ್ಳೆದಾಗೈತ ಅಂತ ಹೇಳಿ ಏನು ಒಳ್ಳೆದಾಗಿಲ್ಲ ನಮಗೆ ಸರ್ ಪ್ರಧಾನಿ ಯಾರು ಬೇಕಾದರೂ ಆಗಲಿ ಸರ್ ಪ್ರಧಾನಿ ಮೇಲೆ ಇದಿಲ್ಲ ಜನಕ್ಕೆ ಒಳ್ಳೆದಾಗಲಿ ನಮಗೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂತ ಅಲ್ಲ ಯಾಕಂದ್ರೆ ಸರ್ ಅವರಿಗೆ ಅನುಭವ ಐತೆ ಬಡವರ ಬಗ್ಗೆ ಕಷ್ಟ ಏನಂತ ಅವರು ಗೊತ್ತು ಅನುಭವ ಇರೋರು ಕೊಡಿಸಿದ್ರೆ ಕರೆಕ್ಟ್ ಆಗಿರುತ್ತೆ ಯಾರ್ಯಾರೋ ಎರಡು ಎರಡು ದಿವಸಕ್ಕೆ ಸಿಎಂ ಚೇಂಜ್ ಆದರೆ ಇದೇ ಗೋಳಾಗೋದು ಕರ್ನಾಟಕ ಸರ್ ಮೋದಿ ಆಡಳಿತ ಸರಿಯಿಲ್ಲ ಎಲ್ಲ ಫೇಲೋರ್ ಅವರು ಬರೀ ಅವರು ರಾಜಕೀಯ ಧರ್ಮದ ಮೇಲೆ ರಾಜಕೀಯ ಮಾಡ್ತಾರೆ ಅವರು ಜನದ ಬಗ್ಗೆ ಏನು ಯೋಚನೆ ಮಾಡಲ್ಲ ಬರೀ ಹಿಂದೂ ಮುಸ್ಲಿಂ ಅದೇ ಆಗೋಯ್ತು ಅವ್ರ ಕತೆ ಏನಾದರೂ ಜನಕ್ಕೆ ಒಳ್ಳೆದಾಗೈತ ಅದು ಹೇಳಿ ಏನು ಒಳ್ಳೆದಾಗಿಲ್ಲ ನಮಗೆ ಸರ್ ಪ್ರಧಾನಿ ಯಾರು ಬೇಕಾದರೂ ಆಗಲಿ ಸರ್ ಪ್ರಧಾನಿ ಮೇಲೆ ಇದಿಲ್ಲ ಜನಕ್ಕೆ ಒಳ್ಳೆದಾಗಬೇಕು ನಮಗೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂತ ಅಲ್ಲ ಯಾರು ಬಂದರೂ ನಾವು ಕಷ್ಟ ಪಡಲೇಬೇಕು ನಾವು ದುಡಿಲೇಬೇಕು ನಾವು ದುಡಿದ್ರೇ ನಮ್ಮ ಮನೆ ಜೀವನ ನಡೆಯೋದು ಸುಮ್ಮನೆ ಅಲ್ಲಿ ಟಿ ವಿ ಮುಂದೆ ಕೂತ್ಕೋಬಿಟ್ಟು ಅವರು ಇಷ್ಟು ಕೋಟಿ ಅಷ್ಟು ಕೋಟಿ ಅನುದಾನ ಅಂತಾರೆ ಒಂದು ರೂಪಾಯಿ ಯಾರಿಗೂ ಉಪಯೋಗ ಆಗಿಲ್ಲ ಇನ್ನೂರಿಗೆ ನಮಗೆ ನಮ್ಮ ರಾಜ್ಯದಲ್ಲಿ ಸಿ ಎಂ ಅಂದರೆ ಡಿ ಕೆ ಶಿವಮೊಗ್ಗ ಯಾಕಂದ್ರೆ ಸರ್ ಅವ್ರಿಗೆ ಅನುಭವ ಐತೆ ಬಡವ್ರ ಬಗ್ಗೆ ಕಷ್ಟ ಏನಂತ ಅವ್ರಿಗೆ ಗೊತ್ತು ಅನುಭವ ಇರೋರು ಕೊಡಿಸಿದ್ರೆ ಕರೆಕ್ಟ್ ಆಗಿರುತ್ತೆ ಯಾರ್ಯಾರೋ ಎರಡೆರಡು ದಿವಸಕ್ಕೆ ಸಿ ಎಂ ಚೇಂಜ್ ಆದರೆ ಇದೇ ಗೋಳಾಗೋದು ಕರ್ನಾಟಕದ್ದು ಸರ್ ಅದು ಸರಿ ಇಲ್ಲ ಸರ್ ಅದು 40% ಕಮಿಷನ್ ಸರ್ ಹಾಂ ಸರ್ ಒಂದು ಕೊಡಲ್ಲ ಸರ್ ನಾನು ಒಂದು ಕೊಡಲ್ಲ 8 साल का मोदी सरकार कैसा है तो क्या है क्या करे मोदी सरकार ने क्या हर चीज़ का रेट बढ़ा को रखे हैं हर चीज़ को तकलीफ़ दे रहे हैं हर पल परेशानी को दे रहे हैं क्या करें हैं क्या ना करें कुछ समझ में ना आ रहा है उनका स्टार्टिंग चेना सर चेना एला गैस बेले जास्ती आगे भाला कष्ट आता है मन गैसू पेट्रोलू डीजल जास्ती आगे ಅದಲ್ಲ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ ನಮಗೆ ಸ್ಟಾರ್ಟಿಂಗ್ ಚೆನ್ನಾಗಿ ಮಾಡ್ತಾ ಇದ್ದರೆ ಈಗ ಇದೇ ದಾಸ್ತಿ ಈಗ ಗ್ಯಾಸ್ ಬೆಲೆ ಮನೆಯದು ಆಟೋದು ಎಲ್ಲ ದಾಸ್ತಿ ಆಗಿದೆ ಇದರಿಂದ ಭಾಳ ಕಷ್ಟ ಆಗ್ತದೆ ಪಬ್ಲಿಕ್ಗೆ ಜನರಿಗೆ ಅದರಿಂದ ಈಗ ಅವರು ಅದು ಸ್ವಲ್ಪ ಇದೆಲ್ಲ ಕಮ್ಮಿ ಮಾಡಿದರೆ ಭಾಳ ಚೆನ್ನ ಇದಾಗುತ್ತೆ ಅವರು ಮಾಡಿದ್ದಾರೆ ಸರ್ ಫಸ್ಟು ಕೊರೋನಾ ಟೈಮಲ್ಲಿ 5,000 ರೂಪಾಯಿ ಆಟೋ ಡ್ರೈವರ್ ಚಾಲಕ ಕಾರ್ ಈಗ ನಮಗೆಲ್ಲ ಗ್ಯಾಸ್ ಎಲ್ಲ ಕಮ್ಮಿ ಮಾಡಿ ಸಾಕು ಸರ್ ಮುಂದಿನ ಸಲ ಮೋದಿ ಸರ್ಕಾರ ಬಂದರೆ ನಿಮಗೆ ಸಮ್ಮತ ಇದೆಯಾ ಅವ್ರು ಬರ್ತಾರೆ ನೆಕ್ಸ್ಟ್ ಬರ್ತಾರೆ ಅವರೇ ಬರ್ತಾರೆ ಗ್ಯಾರಂಟಿ ಸರ್ ಮೋದಿ ಸರ್ಕಾರಕ್ಕೆ ಎಷ್ಟು ಮಾಸ್ಕ್ ಕೊಡ್ತೀರಾ ನೀವು 10ಕ್ಕೆ ಎಷ್ಟು ಮಾಸ್ಕ್ ಕೊಡ್ತೀರಾ 80 100ಕ್ಕೆ 80 ಮಾಸ್ಕ್ ಕೊಡ್ತೀರಾ